ಸಮಸ್ತ ರೈತ ಬಾಂಧವರಿಗೆ ಸತ್ಯುಕ್ ತಂಡದಿಂದ ನಮಸ್ಕಾರಗಳು. ನಮ್ಮ ರಾಜ್ಯದಲ್ಲಿ ಇವಾಗ ಮುಂಗಾರು ಕಾಲದಲ್ಲಿ 45% ರೈತರು ನೆಲಗಡಲೆ ಅಥವಾ ಕಡಲೆಕಾಯಿನ ಬೆಳೀತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ಕಡಲೆಕಾಯಲ್ಲಿ ಬರ್ತಕ್ಕಂಥ ಒಂದು ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಆ ರೋಗ ಯಾವುದು ಅಂತ ಹೇಳೋದಾದರೆ ಕಾಂಡ ಕೊಳೆತ ಅಥವಾ ಇದನ್ನು ನಾವು ಬೇರು ಕೊಳೆತ ಅಂತ ಕೂಡ ನಾವು ಇದನ್ನು ಹೇಳ್ತೀವಿ. ಈ ರೋಗ ಬಂದರೆ 59% ಬೆಳೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ. ಮತ್ತು ಇದನ್ನು ಪರಿಹಾರ, ಇದಕ್ಕೆ ಈ ರೋಗ ಬಂದರೆ ಹೇಗೆ ತಡೆಗಟ್ಟಬಹುದು ಅಥವಾ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ಇನ್ನು ಈ ರೋಗ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಾದರೆ, ಹೆಸರಲ್ಲೇ ಇರೋ ಹಾಗೆ ಈ ರೋಗ ಹೆಚ್ಚಾಗಿ ನಮಗೆ ಕಾಂಡದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಕೆಲವು ಸಮಯದಲ್ಲಿ ಬೇರುಗಳಲ್ಲೂ ಕೂಡ ಇದು ಕಾಣಿಸ್ಕೋಬಹುದು, ಆದರೆ ಹೆಚ್ಚಾಗಿ ಇದು ಕಾಂಡದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಇದರ ರೋಗ ಲಕ್ಷಣಗಳೇನು ಅಂತ ಹೇಳೋದಾದರೆ, ಈ ರೋಗ ಬಂದಿರತಕ್ಕಂತಹ ಗಿಡ ಇರುತ್ತಲ್ಲ, ಆ ಗಿಡದಲ್ಲಿ ಅದರಲ್ಲೂ ಮುಖ್ಯವಾಗಿ ಕಾಂಡದಲ್ಲಿ ಫಂಗಸ್ನ ಬಿಳಿ ಎಲೆಗಳು ಬೆಳೀತಾ ಹೋಗ್ತವೆ. ನಂತರ ಅದರ ಬುಡದಲ್ಲಿ ಹಳದಿ ಬಣ್ಣ ಬರ್ತಾ ಹೋಗುತ್ತೆ ಅಥವಾ ಆ ಬುಡ ಹಳದಿ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ತಿರುಗಿದ ನಂತರ ಸ್ವಲ್ಪ ಸಮಯದಲ್ಲೇ ಅದು ಒಣಗಲು ಶುರು ಮಾಡುತ್ತೆ. ಇನ್ನು ಸಂಪೂರ್ಣ ಸಸ್ಯಕ್ಕೆ ಈ ರೋಗ ತಗುಲಿದ್ರೆ ಕ್ರಮೇಣವಾಗಿ ಈ ರೋಗ ಬಾಡಿ ಹೋಗುತ್ತೆ, ಈ ಸಸ್ಯ ಬಾಡಿ ಹೋಗುತ್ತೆ. ಇದನ್ನು ನಾವು ವಿಲ್ಟಿಂಗ್ ಅಂತ ಕೂಡ ಹೇಳ್ತೀವಿ. ಇನ್ನು ಇದು ಹೇಗೆ ಹರಡುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಪ್ರಾಥಮಿಕವಾಗಿ ಈ ರೋಗವು ಮಣ್ಣು ಅಥವಾ ಬೀಜದಿಂದ ಹರಡುತ್ತೆ. ಇದರ ಜೊತೆಗೆ ನೀರಾವರಿ ಮಾಡ್ತೀವಲ್ಲ, ಆ ನೀರಿನಿಂದ ಸಹ ಇದು ಹರಡ್ಬೋದು. ಇದರ ಜೊತೆಗೆ ಕೃಷಿ ಉಪಕರಣಗಳಿಂದ ಕೂಡ ಹರಡ್ಬೋದು, ಮತ್ತು ಜಾನುವಾರು ಅಲ್ಲೇ ಇರ್ತಕ್ಕಂತಹ ಜಾನುವಾರುಗಳಿಂದನೂ ಕೂಡ ಈ ರೋಗ ಹರಡಬಹುದು. ಇನ್ನು ಇದ್ರ ಪರಿಹಾರ ಏನು ಅಂತ ತಿಳ್ಕೊಳ್ಳೋದಾದರೆ, 2 ಮಿಲಿ ಲೀಟರ್ನಷ್ಟು ಹೆಕ್ಸಾಕೊನಜಾಲನ್ನು ನಾವು ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗುತ್ತೆ, ಅಥವಾ 0.5 ಅಥವಾ 0.25 ಗ್ರಾಂನಷ್ಟು ನಾವು ಕಾರ್ಬನ್ ಡೈಸಿಮ್ನನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಎಲ್ಲಿ ಬಂದಿರುತ್ತೋ ರೋಗ ಬಂದಿರುತ್ತೋ ಆ ರೋಗದಲ್ಲಿ ಸ್ಪಾಟ್ ಡ್ರೆಂಚ್ ಮಾಡಬೇಕಾಗಿ ಬರುತ್ತೆ. ಅಥವಾ ಇದಿಷ್ಟನ್ನು ಮಾಡಿದ್ರೆ ನಾವು ರೋಗನ ಪರಿಹಾರ ಮಾಡ್ಬೋದು. ಆದರೆ ಈ ರೋಗನ ಮೊದಲೇ ಕೂಡ ನಾವು ತಡೆಗಟ್ಬೋದು. ಅದು ಹೇಗೆ ಅಂತ ತಿಳ್ಕೊಳ್ಳೋದಾದರೆ, ನಾವು ಬೀಜ ಸಂಸ್ಕರಣೆ ಅಂತ ಮಾಡ್ತೀವಿ, ಅಂದರೆ ಸೀಡ್ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಬಿತ್ತನೆ ಮಾಡೋಕ್ಕೆ ಮುಂಚೆನೆ ನಾವು 3 ಗ್ರಾಮ್ ತೇರಂ ಅಥವಾ 4 ಗ್ರಾಮ್ ಕಾರ್ಬನ್ ಡೈಸಿಮ್ ಇಲ್ಲ ಅಂತ ಆದರೆ ಟ್ರೈಕೋಡರ್ಮಾನು ಕೂಡ ನಾವು ಬಳಸ್ಬೋದು. ಈ ಎರಡನ್ನು ಮಿಶ್ರಣ ಮಾಡಿ 1 ಕೆಜಿಯಷ್ಟು ಬೀಜಗಳಿಗೆ ನಾವು ಹಾಕಬೇಕು, ಮಿಶ್ರಣ ಮಾಡಬೇಕಾಗುತ್ತೆ ಅಥವಾ ಸಂಸ್ಕರಣೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ನಾವು 500 kg/ha ಕ್ಯಾಸ್ಟರ್ ಕೇಕ್ ಅಥವಾ ಬೇವಿನ ಕೇಕ್ ಅಂತ ನಾವು ಏನು ಹೇಳ್ತೀವೋ ಅದನ್ನು ಕೂಡ ನಾವು ಬಳಸಿದ್ರೆ ಈ ರೋಗನ ಬರದೇ ಇರೋ ಹಾಗೆ ನಾವು ತಡೆಗಟ್ಟಬಹುದು. ಧನ್ಯವಾದಗಳು.